ಆರು ಕಾಂಡಗಳಿಂದ, 500 ಸರ್ಗಗಳಿಂದ, 24,000 ಶ್ಲೋಕದಿಂದ ಒಡಗೂಡಿದಂತ ಶ್ರೀಮದ್ ರಾಮಾಯಣ ಚರಿತ ದಶರಥನ ಪುತ್ರಕಾಮೇಷ್ಟಿಯಿಂದ ಆರಂಭವಾಗಿ ರಾವಣ ವಧೆಯಾಗಿ ರಾಮನಿಜ ಪಟ್ಟಾಭಿಷೇಕವಾಗುವವರೆಗೆ ಕಥಾನಕವನ್ನು ತಂದು ನಿಲ್ಲಿಸಿದ್ದೆ. ನವರಸಭರಿತವಾದ ಕಾವ್ಯ, ಸೀತಾವಿಲಾಸದಲ್ಲಿ ಶೃಂಗಾರ, ಶಿವಧನುರ್ಪಂಜನದಲ್ಲಿ ವೀರ, ಕಾಕಾಸುರ ಪ್ರಕರಣದಲ್ಲಿ ಕರುಣ, ಶುರ್ಭುನಖಾ ಪ್ರಕರಣದಲ್ಲಿ ಹಾಸ್ಯ, ವರುಣ ಪ್ರಪತ್ತಿಯಲ್ಲಿ ಭಯಾನಕ, ಸೇತುಬಂಧನದಲ್ಲಿ ಅದ್ಭುತ, ರಣಾಂಗಣದಲ್ಲಿ ಭೀಭತ್ಸ, ರಾವಣ ವಧೆಯಲ್ಲಿ ರೌದ್ರ, ಮುನಿಗಳ ಮನಸ್ಸಿನಲ್ಲಿ ಸದಾ ಶಾಂತ. ಈ ನವರಸ ಭರಿತವಾದ ರಾಮಾಯಣ ಕಾವ್ಯವನ್ನು ಬರೆದು ಮುಗಿಸಿದ್ದೇನೆ. ಕವಿಯೊಬ್ಬ ಕಾವ್ಯವನ್ನು ಬರೆಯುವುದು ಅವನ ಸಂತೃಪ್ತಿಗೆ ಬೇಕಾಗಿ ಹೌದಾದರೂ ಅವನೊಬ್ಬನಿಗೇ ಬೇಕಾಗಿ ಅಲ್ಲವಲ್ಲ. ಲೋಕ ಅದರ ಆದರ್ಶವನ್ನು ಪಾಲಿಸಿಕೊಂಡು ಅದರಲ್ಲಿರುವಂತಹ ತತ್ವವನ್ನು ಸತ್ವವನ್ನು ತಿಳಿದಾಗಲಲ್ಲಿ ಕವಿಯಾದವನೊಬ್ಬನಿಗೆ ನಿಜವಾದಂತಹ ಸಮಾಧಾನ ಬರುವುದು.